ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರೀಯ ತಂಡ ನಾಳೆ ಆಗಮನ, ಕೃಷ್ಣ ಬೈರೇಗೌಡ. ಜಾಗತಿಕ ಆರ್ಥಿಕ ವಿದ್ಯಮಾನದಿಂದ ದೇಶದ ಅರ್ಥವ್ಯವಸ್ಥೆ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗದು, ಅರುಣ್ ಜೇಟ್ಲಿ ವಿಶ್ವಾಸ. ಜನತೆಯ ಸಬಲೀಕರಣಕ್ಕೆ ಸಾಕ್ಷರ ಭಾರತ ಗುರಿ ಸಾಧನೆ ಮುಖ್ಯ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪ್ರತಿಪಾದನೆ. ಹಾಗೂ ಸಮಾನತೆಯ ಜಾತ್ಯತೀತ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರಿಗೂ ಶಿಕ್ಷಣ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲನೆಗೆ ಕೇಂದ್ರೀಯ ಅಧ್ಯಯನ ತಂಡ ನಾಳೆ ರಾಜ್ಯಕ್ಕೆ ಆಗಮಿಸಲಿದೆ ಎಂದು ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಮತ್ತು ಗೋಕಾಕ್ ತಾಲೂಕುಗಳಲ್ಲಿ ಬರದಿಂದಾಗಿ ಬೆಳೆಹಾನಿ ಸಂಭವಿಸಿದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ರಾಜ್ಯದಲ್ಲಿ ಸುಮಾರು 25 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11,000 ಕೋಟಿ ರೂಪಾಯಿ ಮೌಲ್ಯದ ಬೆಳೆಹಾನಿ ಸಂಭವಿಸಿದೆ. ಮುಂಗಾರು ಹಂಗಾಮಿನಲ್ಲಿ 63 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು, ಆದರೆ 55 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದರು. ಉತ್ತರ ಒಳನಾಡು ಈ ಮೂರು ಭಾಗದಲ್ಲಿ ತೀವ್ರವಾದಂತಹ ಮಳೆ ಕೊರತೆ ರಾಜ್ಯವನ್ನು ಕಾಡ್ತಾ ಇದೆ. ಅದರಲ್ಲಿ ಉತ್ತರ ಒಳನಾಡು ಭಾಗದಲ್ಲಿ ಸುಮಾರು 36% ಮಳೆ ಕೊರತೆ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಸರ್ಕಾರ 136 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಕುಡಿಯುವ ನೀರಿನ ಯೋಜನೆಗಳಿಗಾಗಿ 165 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನೀರಿನ ಸಮಸ್ಯೆ ಇರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲು 25 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ತಿಳಿಸಿದರು. ಇವೆಲ್ಲವೂ ಸೇರಿ ಸುಮಾರು 3,050 ಕೋಟಿ ರೂಪಾಯಿಗಳ ಪರಿಹಾರವನ್ನು ನಾವು ಕೇಂದ್ರ ಸರ್ಕಾರದಿಂದ ಬಯಸಿ, ರಾಜ್ಯದಲ್ಲಿರುವಂತಹ ಬರದ ಪರಿಸ್ಥಿತಿ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮನವಿಯನ್ನು ನಾವು ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಸಲ್ಲಿಸಿದ್ದೇವೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲು ಸುಮಾರು 50 ಲಕ್ಷ ಪ್ರತಿ ತಾಲೂಕಿಗೆ ನಾವು ಬಿಡುಗಡೆ ಮಾಡಿದ್ದೇವೆ, ಮತ್ತು ಮೇವು ಹಾಗೂ ಟ್ಯಾಂಕರ್ ಸಪ್ಲೈ ಈ ರೀತಿಯ ಒಂದು ಕಾಮಗಾರಿಗಳನ್ನು ಮಾಡಲಿಕ್ಕೆ, ಮೇವಿನ ವ್ಯವಸ್ಥೆ ಮಾಡಲಿಕ್ಕೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರ ಜಿಲ್ಲೆ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿಂದು ಖಾಸಗಿ ಕಂಪನಿಯೊಂದರ ಅತ್ಯಾಧುನಿಕ ರಕ್ಷಣಾ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ರಾಜ್ಯದಲ್ಲಿ ರಕ್ಷಣಾ ಮತ್ತು ಏರೋಸ್ಪೇಸ್ ಮೂಲಸೌಕರ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ರಕ್ಷಣಾ ಪಾರ್ಕ್ ಸ್ಥಾಪಿಸಲು ಉದ್ದೇಶಿಸಲಾಗಿದ್ದು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ವೇಮಗಲ್ನಲ್ಲಿ 700 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ 50 ಎಕರೆ ಜಾಗದಲ್ಲಿ ಸ್ಥಾಪನೆಯಾಗುತ್ತಿರುವ ರಕ್ಷಣಾ ತಯಾರಿಕಾ ಘಟಕದಿಂದ ಸುಮಾರು 500 ಮಂದಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದರು. ಏರೋಸ್ಪೇಸ್ ಮತ್ತು ರಕ್ಷಣಾ ತಯಾರಿಕಾ ವಲಯದಲ್ಲಿ ಕರ್ನಾಟಕ ದೇಶದಲ್ಲೇ ಮುಂಚೂಣಿಯಲ್ಲಿದ್ದು, ಜಗತ್ತಿನ ಪ್ರಮುಖ ಏರೋಸ್ಪೇಸ್ ಕಂಪನಿಗಳು ರಾಜ್ಯದಲ್ಲಿ ಶಾಖೆಗಳನ್ನು ಹೊಂದಿವೆ ಎಂದರು. ಹೋಂಡಾ ಮೋಟರ್ಸ್ ಆ ಕಂಪನಿ ಈಗಾಗಲೇ ಪ್ರಾರಂಭ ಮಾಡಿದೆ, ಮಹಿಂದ್ರಾ ಏರೋಸ್ಪೇಸ್ ಕಂಪನಿ ಪ್ರಾರಂಭ ಮಾಡಿದೆ, ಸ್ಕ್ಯಾನಿಯಾ ಕಂಪನಿ ಪ್ರಾರಂಭ ಮಾಡಿದೆ, ಆಮೇಲೆ ಎಕ್ಸಿಡಿ ಕ್ಲಚ್ ಹೋಂಡಾ. ತುಮಕೂರು ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ತಡೆಗೆ ಪರಿಹಾರದ ದಾರಿ ಕುರಿತ ವಿಶೇಷ ಚರ್ಚಾ ಸಭೆ ಬೆಂಗಳೂರಿನಲ್ಲಿಂದು ಜರುಗಿತು. ಕಾನೂನು ಮತ್ತು ಪಶುಸಂಗೋಪನೆ ಸಚಿವ ಟಿಬಿ ಜಯಚಂದ್ರ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು. ನಂತರ ಸರ್ಕಾರದ ಯೋಜನೆಗಳು ರೈತರಿಗೆ ಪರಿಣಾಮಕಾರಿಯಾಗಿ ತಲುಪಿದರೆ ಬಹುತೇಕ ಆತ್ಮಹತ್ಯೆ ಪ್ರಕರಣಗಳು ನಿಲ್ಲುತ್ತವೆ. ತುಮಕೂರು ಜಿಲ್ಲೆಯಲ್ಲಿ ವಟ್ಟಿಕೂಟಿ ಪ್ರತಿಷ್ಠಾನ ಇತರ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಸಮಗ್ರ ಆರ್ಥಿಕ ಸೇರ್ಪಡೆ ಹಾಗೂ ಸುಧಾರಿತ ಜೀವನೋಪಾಯವನ್ನು ಒಳಗೊಂಡ ರೈತ ರಕ್ಷಣೆ ಎಂಬ ಯೋಜನೆಯನ್ನು ರೂಪಿಸಿದೆ. ಇದಕ್ಕೆ ಎಲ್ಲ ಸಂಸ್ಥೆಗಳ ಸಹಕಾರ ಅಗತ್ಯ ಎಂದರು. ಯಾರೋ ತಾಲೂಕು ಆಫೀಸ್ ಮುಂದೆ ಬಿ ಡಿ ಓ ಆಫೀಸ್ ಮುಂದೆ ಓಡಾಡೋದು ಕೆಲವೊಂದು ಗೊತ್ತಾಗ್ತದೆ. ಅವನು ಸ್ವಾರ್ಥಕ್ಕೋಸ್ಕರ ಅವನು ಯಾರಿಗೂ ಕೊಡ್ತಾನೆ, ಖರ್ಚು ಮಾಡಿಸ್ತಾನೆ, ಟಾರ್ಗೆಟ್ ರೀಚ್ ಆಗ್ತದೆ. ಬಟ್ ನಿಜವಾದಂಥ ರೈತನಿಗೆ ಫಲಾನುಭವಿಗೆ ತಲುಪೋದಿಲ್ಲ. ನಿಜವಾದಂಥ ಫಲಾನುಭವಿಯನ್ನು ಗುರುತಿಸಿಕೊಡುವಂಥ ಕೆಲಸ ಆಗದಾದರೆ ಭವಿಷ್ಯದಲ್ಲಿ ತಪ್ಪಿಸೋಕ್ಕೆ ಸಾಧ್ಯ ಆಗ್ತದೆ, ಆಗ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ. ನಾವು ಇವತ್ತು ಗ್ರಾಮೀಣಾಭಿವೃದ್ಧಿ ಇದರಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಇದೆಲ್ಲದೂ ಹೇಳಿದ್ರು ಕೂಡ
ನಿಜವಾದಂತ ಫಲಾನುಭವಿಗಳನ್ನ ಗುಡಿಸ್ತಕ್ಕಂಥದ್ದು ಇನ್ನೂ ಕಷ್ಟ ಆಗಿರ್ತಕ್ಕಂಥದ್ದು. ಕೃಷಿ ಅಂತಂದ್ರೆ ಕೃಷಿ ಪರ್ಯಾಯ ಇರ್ತಕ್ಕಂಥದ್ದು, ಈ ಹೈನುಗಾರಿಕೆ ಇರ್ತಕ್ಕಂಥದ್ದು, ಇದೆಲ್ಲ ಇದೆ, ಅದು ಕೃಷಿ ಅಂತೇಳಿ ಫಸ್ಟ್ ತೀರ್ಮಾನ ಮಾಡಿ ಇವತ್ತು ಬ್ಯಾಂಕ್ಗಳ ಮುಖ್ಯನ ಸಾಲ ಕೊಡುವಂಥದ್ದು. ಅದಕ್ಕೆ ನಾವು ಪಶುಭಾಗ್ಯ ಅಂತೇಳಿ ಒಂದು ಯೋಜನೆಯನ್ನ ನಾವು ಮಾಡಿದ್ವಿ. ಪಶುಭಾಗ್ಯ ಅಂತೇಳಿ ಯೋಜನೆ ಅಂತ ಹೇಳಿದ್ರೆ ಆ ಪಶುಭಾಗ್ಯದಲ್ಲಿ 1,20,000 ಸಾಲ ಕೊಡ್ಬೋದು. ಅವರಿಗೆ ಶೆಡ್ಯೂ ಕಾಸ್ಟ್ ಶೆಡ್ಯೂ ಡ್ರೈವ್ ಆದರೆ 50% ಸಬ್ಸಿಡಿ ಸರ್ಕಾರದಿಂದ, ಮತ್ತು ಬೇರೆಯವರಿಗೆ 33%ನಷ್ಟು ನಾವು ಸಬ್ಸಿಡಿ ಕೊಡ್ತೀವಿ. ಇದಕ್ಕೆ ನಮಗೆ ಇರ್ತಕ್ಕಂಥ ದುಡ್ಡು ಅಂತಂದ್ರೆ ಸುಮಾರು 53 ಕೋಟಿ ಇದೆ. ನಾನೇ ಎಷ್ಟೇ ಕೂತು ಕಷ್ಟಪಟ್ಟರೂ ಕೂಡ ನಾವು ಅದನ್ನು 10 ಕೋಟಿ ಖರ್ಚು ಮಾಡೋಕ್ಕಾಗುತ್ತೆ. ಕಾರಣ ಏನಾಗಿದೆ, ಅರಿವಿಲ್ಲ. ಇದಕ್ಕೂ ಮುನ್ನ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಪಾತಗಾನಹಳ್ಳಿಯಲ್ಲಿ ರಾಷ್ಟೀಯ ಕಾಲುಬಾಯಿ ರೋಗ ನಿಯಂತ್ರಣ ಲಸಿಕಾ ಅಭಿಯಾನಕ್ಕೆ ಸಚಿವರು ಚಾಲನೆ ನೀಡಿ ರೈತರು ತಪ್ಪದೇ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿದರೆ ಶಾಶ್ವತವಾಗಿ ಈ ಸಮಸ್ಯೆ ಬಗೆಹರಿಸಬಹುದು ಎಂದರು. ಇವತ್ತು ಆ ರೋಗ ನಿರೋಧಕ ಶಕ್ತಿಯನ್ನು ಬಳಸ್ಕೊಂಡ್ರ ಪ್ರಯುಕ್ತ ಕಾಲುಬಾಯಿ ಜ್ವರ ಅಂತಕ್ಕಂಥದ್ದು ಶಾಶ್ವತವಾಗಿ ನಮ್ಮಲ್ಲಿ ನಿರ್ಮೂಲನ ಆಗಿದೆ. ನಮ್ಮಲ್ಲಿ ರೋಗ ಇಲ್ಲ ಈಗ, ಆದರೂ ಕೂಡ ಇದು 6 ತಿಂಗಳಿಗೊಮ್ಮೆ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡಬೇಕು. ರಾಜ್ಯ ಬಿಜೆಪಿಯ ರೈತ ಚೈತನ್ಯ ಯಾತ್ರೆ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಆಯೋಜಿಸಿದ್ದ ಸಮಾವೇಶಕ್ಕೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದರು. ಮಾಜಿ ಸಚಿವ ಬಿ ಸೋಮಶೇಖರ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಕೆಎಸ್ ಈಶ್ವರಪ್ಪ ಸುದ್ದಿಗಾರರೊಂದಿಗೆ, ರಾಜ್ಯ ಸರ್ಕಾರ ಆಡಳಿತ ಎಲ್ಲ ರಂಗಗಳಲ್ಲೂ ಸಂಪೂರ್ಣ ವಿಫಲವಾಗಿದೆ, ಭೀಕರ ಬರಗಾಲ ಎದುರಾಗಿದ್ದರೂ ಕೇಂದ್ರಕ್ಕೆ ಇನ್ನೂ ಸಮಗ್ರ ವರದಿಯನ್ನು ಸಲ್ಲಿಸಿಲ್ಲ ಎಂದು ಆರೋಪಿಸಿದರು. ರೈತರ ಬಗ್ಗೆ ಗಮನ ಇಲ್ಲ, ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರ ಬಗ್ಗೆ ಗಮನ ಇಲ್ಲ, ಮರಳು ದಂಧೆ ನಡೀತಾನೆ ಇದೆ. ಅದಕ್ಕೋಸ್ಕರ ಇದನ್ನು ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ, ಇನ್ನೊಂದು ಕಡೆ ರೈತರ ಧೈರ್ಯ. ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಯಾವ ರೀತಿ ಅಧಿಕಾರ ಹಿಡಿಯುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ಹೇಳಿದರು. ಯಾಕೆಂದ್ರೆ ದೇವೇಗೌಡರು ಯಾವ ನಿಮಿಷದಲ್ಲಿ ಏನೇನು ತಂತ್ರವೋ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಜೊತೆ ಕೊನೆಯ ತನಕ ಉಳಿತಾರೋ ಇಲ್ಲ ಕೊನೆಗೆ ಕೈ ಕೊಟ್ಟು ಇವರು ಭ್ರಷ್ಟರು ಕಾಂಗ್ರೆಸ್ನವರು ಬಿಜೆಪಿ ಜೊತೆಗೆ ಇರ್ತೀವಿ ಅಂತ ಬರ್ತಾರೋ ಇನ್ನು ಗೊತ್ತಿಲ್ಲ. ಇನ್ನೂ ಕಾದು ನೋಡ್ತಾ ಇದ್ದೀವಿ ಏನಾಗುತ್ತೆ. ರಾಷ್ಟ್ರಪತಿ ಭವನದಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ 2014 ಸಾಲಿನ ಪ್ರತಿಷ್ಠಿತ ಗಾಂಧಿ ಶಾಂತಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇಸ್ರೋ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ದೂರದರ್ಶನಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಾರ್ಕ್ ಉಪಗ್ರಹವನ್ನು ಮುಂದಿನ ವರ್ಷ ಉಡಾವಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಡಿಸಾಸ್ಟರ್ ಮಾನಿಟರಿಂಗ್ ಮೆಟೀರಿಯಾಲಜಿ ಅಂಡ್ ಆಲ್ಸೋ ಬ್ರಿಂಗಿಂಗ್ ಇನ್ ದಿ ಫ್ರೂಟ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ಆನ್ ದಿಸ್ ಥಿಂಗ್ ಅಂಡ್ ಕರೆಂಟ್ಲಿ ದಿ ಇಂಟ್ರಾಕ್ಷನ್ಸ್ ಆರ್ ದೇರ್ ವಿತ್ ದಿ ವೇರಿಯಸ್ ಮಿನಿಸ್ಟ್ರೀಸ್ ಆಫ್ ದೀಸ್ ಸ್ಟೇಟ್ಸ್ ಅಂಡ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಬ್ರಿಂಗಿಂಗ್ ಔಟ್ ದಿ ಸ್ಯಾಟಲೈಟ್ ಬೈ ಎಂಡ್ ಆಫ್ ನೆಕ್ಸ್ಟ್ ಇಯರ್. ಜಾಗತಿಕ ಆರ್ಥಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಉದ್ಯಮ ರಂಗದ ಗಣ್ಯರ ಜತೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ, ಧರ್ಮೇಂದ್ರ ಪ್ರಧಾನ್, ನಿತಿನ್ ಗಡ್ಕರಿ, ಸರ್ಕಾರದ ಹಿರಿಯ ಅಧಿಕಾರಿಗಳು, ಆರ್ಬಿಐ ಗವರ್ನರ್ ರಘುರಾಮ್ ರಾಜನ್, ನೀತಿ ಆಯೋಗದ ಉಪಾಧ್ಯಕ್ಷ ಅರವಿಂದ್ ಪನಗರಿಯಾ, ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿ, ವಿಪ್ರೋ ಅಧ್ಯಕ್ಷ ಅಜಿಮ್ ಪ್ರೇಮ್ಜಿ, ಟಾಟಾ ಸಂಸ್ಥೆ ಅಧ್ಯಕ್ಷ ಸೈರಸ್ ಮಿಸ್ತ್ರಿ, ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ಕ್ಷೇತ್ರದ ಪ್ರಮುಖರು ಪಾಲ್ಗೊಂಡಿದ್ದರು. ಹಲವು ಮಹತ್ವದ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ನಂತರ ಅರುಣ್ ಜೇಟ್ಲಿ ಉದ್ಯಮ ವಲಯದಲ್ಲಿ ಹೂಡಿಕೆ ಪ್ರಕ್ರಿಯೆ ತೀವ್ರಗೊಳಿಸಬೇಕು, ಉತ್ಪಾದನಾ ವೆಚ್ಚ ತಗ್ಗಿಸಬೇಕು, ಉದ್ಯೋಗಾವಕಾಶ ಹೆಚ್ಚಳದ ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಮನ್ರೇಗಾದಂತಹ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಪ್ರಧಾನಿ ತಿಳಿಸಿದ್ದಾರೆ ಎಂದರು. It's an opportunity for us, being a net importer of oil commodities, which are amongst the most affected markets globally, to build upon that situation. ವಿಶ್ವದ ಇಂದಿನ ಆರ್ಥಿಕ ಸ್ಥಿತಿಯಲ್ಲಿ ಚಂಚಲತೆ ವಾಡಿಕೆಯದಾಗಿದ್ದು ಅಲ್ಲಿನ ಬೆಳವಣಿಗೆಗಳು ಭಾರತದ ಅರ್ಥವ್ಯವಸ್ಥೆ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮ ಬೀರುವುದಿಲ್ಲ ಎಂಬ ವಿಶ್ವಾಸವನ್ನು ಜೇಟ್ಲಿ ವ್ಯಕ್ತಪಡಿಸಿದರು. ಭಾರತೀಯ ಅರ್ಥವ್ಯವಸ್ಥೆ ಭದ್ರವಾಗಿದ್ದು ಅದನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಸಭೆಯಲ್ಲಿನ ಚರ್ಚೆಯಲ್ಲಿ ಹೆಚ್ಚಿನ ಒತ್ತು ನೀಡಲಾಯಿತು ಎಂದರು.
and the other relating to the applicability of the definition of corruption under the Prevention of Corruption Act. ಸರ್ಕಾರದ ಪ್ರಧಾನ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯನ್ ಭಾರತ ಈಗಲೂ ಸಹ ಹೂಡಿಕೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಆಕರ್ಷಕ ತಾಣವಾಗಿದೆ. ಅನೇಕ ವಲಯಗಳಲ್ಲಿ ಲಭ್ಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅರ್ಥವ್ಯವಸ್ಥೆ ಬಲಪಡಿಸುವುದಕ್ಕೆ ಸಾಕಷ್ಟು ಅವಕಾಶಗಳಿವೆ ಎಂದು ಹೇಳಿದರು. Going forward and what some of these opportunities might be, and as the Prime Minister also clarified very clearly, you know, this is not a matter of, you know, one country taking advantage of another country's, you know. ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ದೆಹಲಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಸಾಕ್ಷರತಾ ವಲಯದಲ್ಲಿ ಉತ್ತಮ ಕಾರ್ಯನಿರ್ವಹಣೆಗಾಗಿ ಕರ್ನಾಟಕದ ಹಾವೇರಿ ಜಿಲ್ಲೆ ಸೇರಿದಂತೆ ದೇಶದ ಆಯ್ದ ಜಿಲ್ಲೆಗಳಿಗೆ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಸಾಕ್ಷರ ಭಾರತ ಹಾಗೂ ಸ್ವಚ್ಛ ಭಾರತ ಅಭಿಯಾನಗಳು ಯಶಸ್ವಿಯಾಗಿ ಸರ್ಕಾರ ಮತ್ತು ಸಮಾಜ ಒಟ್ಟಾಗಿ ಕಾರ್ಯನಿರ್ವಹಿಸುವುದು ಅಗತ್ಯ ಎಂದರು. ಜನತೆಯ ಸಬಲೀಕರಣಕ್ಕೆ ಸಾಕ್ಷರ ಭಾರತ ಗುರಿ ಸಾಧನೆ ಅಗತ್ಯ ಎಂದು ಪ್ರತಿಪಾದಿಸಿದ ರಾಷ್ಟಪತಿ ಜಾಗತಿಕ ಮಟ್ಟದ ಗುರಿ ಸಾಧನೆಗೆ ಇನ್ನಷ್ಟು ಪ್ರಯತ್ನಿಸುವ ಅಗತ್ಯವಿದೆ ಎಂದು ಹೇಳಿದರು. ಸಾಕ್ಷರ ಭಾರತ ಅಭಿಯಾನ ಅಲಾಂಗ್ ವಿತ್ ಸ್ವಚ್ಛ ಭಾರತ ಅಭಿಯಾನ ಇನಿಷಿಯೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ಟ್ರಾನ್ಸ್ಫಾರ್ಮ್ ದ ಇಂಡಿಯನ್ ಸೊಸೈಟಿ ಇನ್ ದ ಡಿಸೈರ್ಡ್ ಡೈರೆಕ್ಷನ್ಸ್ ಬಟ್ ಇಟ್ ಕ್ಯಾನ್ ನಾಟ್ ರಿಮೇನ್ ಕನ್ಫೈನ್ಡ್ ಓನ್ಲಿ ಟು ವಿ ದ ಗವರ್ನಮೆಂಟ್. All activities, the societal involvement is absolutely necessary. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಪ್ರಧಾನಿಯವರ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಆಯ್ಕೆ ಮಾಡಿರುವ 410 ಗ್ರಾಮಗಳಲ್ಲಿ ಬರುವ ವರ್ಷದ ಮಾರ್ಚ್ ವೇಳೆಗೆ ಸಂಪೂರ್ಣ ಸಾಕ್ಷರತೆ ಗುರಿ ಸಾಧಿಸಲಾಗುವುದು ಎಂದು ತಿಳಿಸಿದರು. ಮಾರ್ಚ್ 2016 ಕಂಪ್ಲೀಟ್ 100% ಲಿಟ್ರೇಟ್ ಕರೆ ये मेरा विश्वास है कि देश के 410 जिले ऐसे हैं जिसमें आदर्श सांसद ग्राम योजना के तहत हम मार्च 2016 तक इस लक्ष्य को पूरा करने में सफल रहेंगे. ಪ್ರಥಮ ಬಾರಿಗೆ ಬಡವರಿಗೆಲ್ಲ ಬ್ಯಾಂಕ್ ಸೇವೆಯ ಪ್ರಯೋಜನ ತಲುಪಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ವಿಶೇಷವಾಗಿ ಬಡವರಿಗೆ ಹೆಚ್ಚಿನ ಪ್ರಯೋಜನವಾಗುವ ಅನೇಕ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದ್ದರೂ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನಿರಾಧಾರ ಟೀಕೆ ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಹಿಂದಿನ ಯುಪಿಎ ಸರ್ಕಾರ ಭೂ ಸ್ವಾಧೀನ ಮಸೂದೆಯಿಂದ 13 ಕೇಂದ್ರ ಕಾಯಿದೆಗಳನ್ನು ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿತ್ತು ಎಂದು ದೂರಿದರು. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಕೃಷಿ ಭೂಮಿಗಳ ಅಕ್ರಮ ಸ್ವಾಧೀನ ನಡೆದಿದೆ ಎಂದು ಆಪಾದಿಸಿದ ಸ್ಮೃತಿ ಇರಾನಿ ಎಲ್ಲ ಶಾಲೆಗಳಲ್ಲಿ ಶೌಚಾಲಯ ಸೌಕರ್ಯ ಕಲ್ಪಿಸುತ್ತಿರುವುದು ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಎಂದರು. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಕೆ ತಹತ್ 13 ಬಹುತ್ ಹಿ ಗಂಭೀರ್ ಆಕ್ಟ್ಸ್ ಕೋ ಬಾಹರ್ ರಖಾ ಲ್ಯಾಂಡ್ ಅಕ್ವಿಸಿಷನ್ ಕೆ. ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿರುವ ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಪ್ರವೇಶ ಹಾಗೂ ವಾಸ್ತವ್ಯವನ್ನು ಸಕ್ರಮಗೊಳಿಸುವ ಎರಡು ಮಹತ್ವದ ಅಧಿಸೂಚನೆಗಳನ್ನು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಮಾನವೀಯತೆ ಆಧಾರದ ಮೇಲೆ ಹೊರಡಿಸಿದೆ. ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಹಿಂದೂ ಅಲ್ಪಸಂಖ್ಯಾತರು ಧಾರ್ಮಿಕ ಹಿಂಸಾಚಾರ ಹಾಗೂ ಕಿರುಕುಳದ ಭಯದಿಂದಾಗಿ ಭಾರತಕ್ಕೆ ಆಶ್ರಯಕ್ಕಾಗಿ ಬಂದಿದ್ದಾರೆ. ಅಂಥವರು ಯಾವುದೇ ಕ್ರಮಬದ್ಧ ದಾಖಲೆ ಅಥವಾ ದಾಖಲೆಗಳಿರದಿದ್ದರೂ ಅವರ ಪ್ರವೇಶ ಹಾಗೂ ವಾಸ್ತವ್ಯವನ್ನು ಈ ಅಧಿಸೂಚನೆಗಳ ಮೂಲಕ ಸಕ್ರಮಗೊಳಿಸಲಾಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸಂತ ಮೇರಿ ಬೆಸಿಲಿಕಾದಲ್ಲಿಂದು ಸಂತ ಮೇರಿ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಂಗಳೂರು ಆರ್ಚ್ ಬಿಷಪ್ ಬರ್ನಾರ್ಡ್ ಮೋರಾಸ್ ಆಶೀರ್ವಚನ ನೀಡಿದರು. ಉತ್ತಮ
ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜದಲ್ಲಿ ಅಸಮಾನತೆ ಹೋಗಬೇಕಾದರೆ, ಜಾತ್ಯತೀತ ಮನೋಭಾವ ಬೆಳೆಯಬೇಕಾದರೆ ಸರ್ವರಿಗೂ ಶಿಕ್ಷಣ ಅಗತ್ಯವಾಗಿ ದೊರೆಯಬೇಕು. ಅದರಲ್ಲೂ ಹೆಣ್ಣು ಮಗುವಿಗೆ ಶಿಕ್ಷಣ ದೊರೆತರೆ ಕುಟುಂಬ ಮತ್ತು ಸಮಾಜಕ್ಕೆ ಶಿಕ್ಷಣ ದೊರಕಿದಂತೆ ಆಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹೆಚ್ಚಿನ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು. ಇಡೀ ಕುಟುಂಬ ಶಿಕ್ಷಿತರಾಗಿದ್ದಾರೆ, ಸಮಾಜ ಶಿಕ್ಷಿತರಾಗಿದ್ದಾರೆ. ಇದು ರಕ್ಷಣೆ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಸಮಾಜವನ್ನು ಕಟ್ಟತಕ್ಕಂಥ ನಾವು ಮಾಡಬೇಕಾಗುತ್ತದೆ. ಕಳೆದ 9 ದಿನಗಳಿಂದ ನಡೆಯುತ್ತಿರುವ ಸಂತ ಮೇರಿ ಜಯಂತ್ಯುತ್ಸವದ ಕೊನೆಯ ದಿನವಾದ ಇಂದು ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಇಂದು ಸಂಜೆ ನಡೆದ ವಿಶ್ವಕಪ್ ಫುಟ್ಬಾಲ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಇರಾನ್ ಭಾರತದ ವಿರುದ್ಧ 3-0 ಗೋಲುಗಳಿಂದ ಜಯ ಸಾಧಿಸಿದೆ. ಈ ಮೂಲಕ ಡಿ ಗುಂಪಿನಲ್ಲಿ ಮೊದಲ ಸ್ಥಾನದೊಂದಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರೀಯ ತಂಡ ನಾಳೆ ಆಗಮನ, ಕೃಷ್ಣ ಬೈರೇಗೌಡ. ಜಾಗತಿಕ ಆರ್ಥಿಕ ವಿದ್ಯಮಾನದಿಂದ ದೇಶದ ಅರ್ಥವ್ಯವಸ್ಥೆ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗದು, ಅರುಣ್ ಜೇಟ್ಲಿ ವಿಶ್ವಾಸ. ಜನತೆಯ ಸಬಲೀಕರಣಕ್ಕೆ ಸಾಕ್ಷರ ಭಾರತ ಗುರಿ ಸಾಧನೆ ಮುಖ್ಯ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪ್ರತಿಪಾದನೆ. ಹಾಗೂ ಸಮಾನತೆಯ ಜಾತ್ಯತೀತ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರಿಗೂ ಶಿಕ್ಷಣ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.